ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ಯಾಕುಮಾರಿ. ನಾನು ಈಗ ವಿವೇಕಾನಂದ ಸ್ಟ್ಯಾಚು ಹತ್ರ ಇದ್ದೀನಿ. ಹಿಂದ್ಗಡೆ ಕಾಣ್ತಾ ಇರ್ಬೋದು ಬೀಚ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಪಕ್ಕದಲ್ಲಿ ತುಂಬಾ ಗಾಳಿ ಇದೆ. ಇಲ್ಲಿ ಈ ಜಗದ ವಿಶೇಷ ಏನಂತಂದ್ರೆಗಿನ ಇಲ್ಲಿ ಪಾರ್ವತಿ ದೇವಿ ಅವ್ರು ತಪಸ್ಸು ಮಾಡಿದ್ದಂತ ಜಾಗ, ಹಾಗೆ ಇಲ್ಲಿ ವಿವೇಕಾನಂದ ಅವರಿಗೆ ಜ್ಞಾನೋದಯ ಆಗಿರುವಂತ ಜಾಗ. ಈ ಕಲ್ಗಳಿಗೆಲ್ಲ ಹೇಗೆ ಪಾಚಿ ಹಿಡಿದಿದೆ ನೋಡಿ. ಪಾಚಿ ಪಾಚಿ ಕಾಲು ಜಾರ್ತಾಗಿದೆ. ಕ್ರ್ಯಾಬ್ ಸತ್ತೋಗ್ಬಿಟ್ಟಿದೆ. ಕ್ರ್ಯಾಬ್ ನಮ್ಮ ಊರಲ್ಲಿ ಇದನ್ನ ಎಂಡರ್ ಕ್ರೈ ಅಂತ ಕರೀತಾರೆ. ಇವೇನು ಒಳ್ಳೆ ಗಂಗಾ ನದಿಯಲ್ಲಿ ಸ್ನಾನ ಮಲಂಗ್ ಮಾಡ್ತಿದ್ದಾರೆ. ಆ ವಿವೇಕಾನಂದ ವಿಗ್ರಹ ಹತ್ರ ಹೋಗೋಕೆ ಎರಡೇ ದಾರಿ ಇರೋದು. ಒಂದು ಅಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಲ್ಲ ಬೋಟ್, ಬೋಟ್ ಮುಖಾಂತರ ಹೋಗ್ಬೋದು. ಇನ್ನೊಂದು ಇಲ್ಲಂದ್ರೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ಬೋದು. ನಾನು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗೋ ಅನ್ಕೊಂತಿದ್ದೀನಿ. ಅಲೆಗಳು ನೋಡಿದ್ರೆ ಗಾಬರಿ ಆಗ್ತದೆ. ಚಿಕ್ಕ ಚಿಕ್ಕ ಮೀನುಗಳು, ಬೇಗ ದೊಡ್ಡವಾಗ್ರೆ ನಿಮ್ಗೆ ತಿಂದುಬಿಡ್ತೀನಿ. ಈ ಸ್ಥಳದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಈಗಿನ ಈ ಕಡೆ ನನ್ನ ಬಲಗಡೆ ಕಾಣ್ತಾ ಇದೆಯಲ್ಲ, ಬಲಗಡೆ ಬೇ ಆಫ್ ಬೆಂಗಾಲ್ ಇದೆ, ಎಡಗಡೆಗೆ ಅರಬಿಯ ಸಮುದ್ರ ಇದೆ, ಅದು ಹಿಂದುಗಡೆ ಹಿಂದೂ ಮಹಾಸಾಗರ. ಮೂರು ಸಮುದ್ರಗಳು ಮಿಕ್ಸ್ ಆಗುವಂತ ಸ್ಥಳ ಇದು. ಬೋಟ್ 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 ಆಕ್ಚುಲಿ ಸ್ವಿಮ್ಮಿಂಗ್ ಮಾಡ್ಕೊಂತ ಹೋಗ್ಕೊಂಡಿದ್ದೆ. ಮ್ಯಾಲಿದ್ದೆ ನನಗೆ ಆಕಾಶವಾಣಿ ಕೇಳಿಸ್ತು ಸಾಹಿತ್ಯ ಮಗನೇ ಅಂತ, ಅದಕ್ಕೆ ರಿಸ್ಕ್ ಅನ್ನೋದಕ್ಕೆ ಅಂತೇಳಿ ಏರ್ಪೋರ್ಟ್ನಲ್ಲಿ ಹೋಗ್ತಾ ಇದ್ದೀನಿ.